ಬಿಗ್ ನ್ಯೂಸ್ ಗೆ ಸ್ವಾಗತ. ನನ್ನ ಬಾಕಿಶ್ ಶ್ರೇ ಸುನ್ಗಾರ್. ಸಿಎಂ ಬಸವರಾಜ ಬೊಮ್ಮಾಯಿ ಪದೇ ಪದೇ ದೆಹಲಿಗೆ ಹೋಗುತ್ತಿದ್ದು ಬೆಂಗಳೂರು ಬದಲಿಗೆ ದೆಹಲಿಯನ್ನೇ ಹೆಡ್ ಕ್ವಾರ್ಟರ್ ಮಾಡಬೇಕು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಪಕ್ಷದ ಆಧಾರದ ಮೇಲೆ ನಡೆಸುವಂತೆ ಪಕ್ಷ ಸೂಚಿಸಿದೆ. ಸೋಮವಾರ ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ತೀವಿ ಎಂದರು. ಸೊ ಮೂರು ಜನ ಕಮಿಟಿ ಬರ್ತಾ ಇದ್ದಾರೆ. ಸೋಮವಾರ ದಿವಸ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ತಯಾರಿ ಮಾಡಬೇಕು. ಈಗಾಗಲೇ ಪಕ್ಷ ಚಿನ್ನ ಮಾಗ ಮಾಡ್ಬೇಕಂತ ಸೂಚನೆ ಮಾಡಿದರೆ, ಆದರೆ ನಾವು ಹೇಳಿದ್ವಿ, ಅಭಿಪ್ರಾಯ ತಗೋತೀವಿ. ಸ್ಥಳೀಯವಾಗಿ ತಗೊಂಡ್ಮ್ಯಾಗೆ ಅಂತಿಮವಾಗಿ ನಿರ್ಣಯ ತಗೋತ ಹೇಳಿದ್ವಿ. ಸೋಮವಾರ ಕಮಿಟಿ ಬಂದ್ಮ್ಯಾಗ ಮುಂದಿನ ನಿರ್ಣಯ. ಸೋಮವಾರ ದಿವಸ ಯಾಕಂದ್ರೆ ಕಮಿಟಿ ಬರಬೇಕು, ಸ್ಥಳೀಯ ಏನೇನು ಹೇಳ್ತಾರ ಲೀಡರ್ಗಳು ಅವ್ರ ಮ್ಯಾಗೆ ಬಹಳಷ್ಟು ಡಿಪೆಂಡ್ ಇದೆ. ಅದಾದ್ಮ್ಯಾಗೆ ನೋಡೋಣ. ಯಾಕಂದ್ರೆ ನಾವು ಕಮಿಟಿ ಬರದೇ ಇಲ್ಲ ಸ್ಥಳೀಯರ ಅಭಿಪ್ರಾಯ ತಗೊಂಡು ನಾ ಏನು ಇಂಡಿವಿಜುವಲ್ ಡಿಸಿಷನ್ ತೊಳಿಕ್ ಆಗಲ್ಲ. ಯಾಕಂದ್ರೆ ನಾವು ಒಬ್ಬರ ಮ್ಯಾಗಿಲ್ಲ, ಸ್ಥಳೀಯ ಮುಖಂಡ ಮ್ಯಾಗೆ ಬಹಳಷ್ಟು ಡಿಪೆಂಡ್ ಇದೆ ಚುನಾವಣೆ. ರಾಜ್ಯ ರಾಜಕಾರಣ ಬೇರೆ, ಬೆಳಗಾವಿ ತಾಲೂಕು ಖಾನಾಪುರ ತಾಲೂಕಿನಲ್ಲಿರುವ ರಾಜಕಾರಣ ಬೇರೆ. ನಾವು ಮಾಡೇ ಮಾಡ್ತೀವಿ. ಕಳೆದ ಸಾರಿ ಕೂಡ ನಮ್ ಕಾಂಗ್ರೆಸ್ನ ಹೇಳ್ತಾ ಇದ್ದೇ ಇತ್ತು. ನಾವು ಕಳೆದ ಅವಧಿಯಲ್ಲಿ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ನವ್ರು ಕೂಡ ಅಲ್ಲಿ ಪ್ಯಾರಲ್ ಆಗಿ ನಾವು ನಮ್ದು ಸ್ಟ್ರೆಂತ್ ಇತ್ತು ಅಲ್ಲಿ, ನಾವು ಆಡದ ಜೊತೆ ಕೂಡಿ ಆಡಳಿತ ಮಾಡಿದ್ವಿ. ಈ ಸಾರಿ ಇನ್ನೂ ಹೆಚ್ಚಿಗೆ ಸ್ಥಾನ ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕೋವಿಡ್ ಮೂರನೇ ಆತಂಕ ಇದೆ ಅಂತ ಹೇಳಾಗ್ತದೆ. ಕಳೆದ ಬಾರಿ ಏನು ಲೋಕಸಭಾ ಉಪಚುನಾವಣೆ ಘೋಷಣೆ ಆಯ್ತು, ಅದಾದ ಬಳಿಕ ಮತ್ತೆ ಸೋಂಕು ವ್ಯಾಪಿಸಿತ್ತು. ಈಗ ಮತ್ತೆ ಮೂರನೇ ಆತಂಕ ಇದೆ. ಈ ಮಧ್ಯೆ ಚುನಾವಣೆ ಘೋಷಣೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಬೇಡ ಅಂತ ಹೇಳಿದ್ ಸರ್ಕಾರ ಕೂಡ ಹೇಳಿದ್ರು, ಡಿಸೆಂಬರ್ ವರೆಗೆ ಬೇಡ ಅಂತ. ಆದ್ರೆ ಚುನಾವಣೆ ಆಯೋಗ ಮಾಡಿದೆ. ಇನ್ನು ಮಾಡಿದ್ಮೇಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಚುನಾವಣೆ ಮಾಡ್ಲೇಬೇಕು. ಅದು ಸರ್ಕಾರ ಆಯೋಗದವ್ರು ವಿಚಾರ ಮಾಡ್ಬೇಕಾಯ್ತು. ಅವ್ರು ಮಾಡಿಲ್ಲ, ಘೋಷಣೆ ಮಾಡಿದ್ರೆ ಈಗ ನಮ್ಗೇನು ಆಪ್ಷನ್ ಇಲ್ಲ, ಮಾಡ್ಲೇಬೇಕು, ಮಾಡ್ತಾ ಇದ್ವಿ. ತಕ್ಷಣ ಆಕ್ಟಿವ್ ಆಗ್ಲಿಕ್ಕೆ ಆಗಲ್ಲ. ನಾವು ಸಾರಿ ಬಹಳ ಸಾರಿ ಹೇಳಿದ್ವಿ, ಒಂದು ಸಿ ಎಮ್ ಒಂದು ಮಂತ್ರಿಗೆ ಟೈಮ್ ಬೇಕಾಗತ್ತ. ಈಗ ಇನ್ನೂ ಎಷ್ಟು 15 ದಿವಸ ಆಗಿರ್ಬೋದು ಅವ್ರ ಸಿ ಎಂ ಆಗಿ. ಸ್ವಲ್ಪ ಅಟ್ಲೀಸ್ಟ್ ಅವ್ರಿಗೆ ತಾತ್ಕಾಲಿಕ ಪರಿಹಾರ ಕೊಡುವಂತದ್ದು, ಅವ್ರಿಗೆ ವ್ಯವಸ್ಥೆ ಮಾಡುವಂತದ್ದು, ಜೊತೆಗೆ ಅಲ್ಲಿರ್ತಕ್ಕಂತ ಟ್ರಾನ್ಸ್ಫಾರ್ಮರ್ ಗಳನ್ನ ಬೇರೆ ಕಡೆ ಹಾಕುವಂತದ್ದು, ರಿಪೇರಿ ಮಾಡುವಂತದ್ದು, ಏನಾದ್ರೂ ಸರ್ವೆ ಕಾರ್ಯ, ಇದ್ ಯಾವ ವಿಚಾರದಲ್ಲೂ ಸಹ ರಾಜ್ಯ ಸರ್ಕಾರ ಸರ್ವೆ ಕಾರ್ಯ ಮಂದಗತಿಯಲ್ಲಿ ನಡೀತಾ ಇದೆ. ಇನ್ನು ಮನೆಗಳ ಇದ್ದಂತ ಮನೆಗಳ ಸರ್ವೆ ಈಗ ಪ್ರಾರಂಭ ಆಗಿದೆ, ಕೆಲವು ಕಡೆ ಮಾಡ್ತಿದ್ದಾರೆ. ನೀವು ಹೇಳ್ದಂಗೆ ಅಟ್ಲೀಸ್ಟ್ ಕೆಲವಾದ್ರು ವಿದ್ಯುತ್ತು, ರಸ್ತೆಗಳು, ಶಾಲಾ ರಿಪೇರಿಗಳು ಇವು ತುರ್ತಾಗಿ ಆಗ್ಬೇಕು. ಹೆಡ್ ಕ್ವಾರ್ಟರ್ ಮಾಡ್ಬೇಕ್ರಿ, ಡೆಲ್ಲಿನ ಹೆಡ್ ಕ್ವಾರ್ಟರ್ ಮಾಡ್ಬೇಕು. ಈಗ ಬೆಂಗಳೂರು ತೆಗೆದು ಡೆಲ್ಲಿ ಹೆಡ್ ಕ್ವಾರ್ಟರ್ ಮಾಡ್ಬೇಕು. ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಬೇರೆ ಬೇರೆ ಅವ್ರ ಪಾರ್ಟಿ ಬೇರೆ ಸಿಂಬಲ್, ನಮ್ದು ಬೇರೆ. ನಾವು ಮಾಡ್ತೀವಿ, ಅವ್ರ ಜೊತೆ ಹೊಂದಾಣಿಕೆ ಪ್ರಶ್ನೆ ಬರ್ಬೋದು. ನಮ್ದೇ ಅವ್ರು 7 ವರ್ಷನ ಎಷ್ಟು ಮಾಡಿ ನಂತರ ಅವ್ರು 7 ವರ್ಷ ನಾವು 50 ವರ್ಷ ಸಾಕಷ್ಟು ಮಾಡಿ. ನಮ್ ಕಡೆ ಹೇಳಿಕ್ ಬಹಳಷ್ಟು ಇದೆ. ಡೆವಲಪ್ಮೆಂಟ್ ಹೇಳಿಕ್ ಅವ್ರಿಗಿಂತ ನಮ್ ಕಡೆ ಹೆಚ್ಚಿದೆ, ಜಾಸ್ತಿ ಹೇಳ್ತೀವಿ ನಾವು ಡೆವಲಪ್ಮೆಂಟ್ ಬಗ್ಗೆ. ಎಲ್ಲ ಮಾನದಂಡ ಐತಿ, ಆಲ್ರೆಡಿ ರಿಸರ್ವ್ ಇದ್ದಾರೆ. ಈಗ 50% ರಿಸರ್ವ್ ಇದೆ. ಇನ್ನು ಯಾರು ಅಲ್ಲಿ ಪಾಪ್ಯುಲರ್ ಇರ್ತಾರ, ಯಾರು ಗೆಲ್ಲುವಂತ ಶಕ್ತಿ ಇರ್ತದೆ ಅವ್ರು ಮುಡ್ತೀವಿ ಅಷ್ಟೇ. ರೀ ಸರ್, ಈಗ ಶಶಿಕಲಾ ಜೊಲ್ಲೆ ವಿಚಾರ ಸಂಬಂಧಪಟ್ಟಂತೆ ಹಿರಿಯ ಸಚಿವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಸರ್ಕಾರವು ಸಹ ಆ ವಿಚಾರ ತನಿಖೆ ಮಾಡುವ ವಿಚಾರ. ನಾವು ಯಾವುದೇ ರೀತಿ ಮಾಡುವಂತ ಮಾಡ್ತಾರೆ. ಅವ್ರೇನು ಎಲ್ಲರೂ ಕೂಡಿಯೋದು ಕಲೆಕ್ಟಿವ್ ಡಿಸಿಷನ್ ಆತಾರಲ್ಲ, ಹಂಗೆ ಕಲೆಕ್ಟಿವ್ ಕರಪ್ಷನ್ ಅವ್ರದ್ದು. ಸೊ ಅವ್ರನ್ನವ್ರು ಡಿಪೆಂಡ್ ಮಾಡ್ತಾರೆ, ಇವ್ರು ಡಿಪೆಂಡ್ ಮಾಡ್ತಾರೆ. ಅವ್ರು ತಕ್ಷಣ ತನಿಖೆಗೆ ಆದೇಶ ಮಾಡಬೇಕಾಯ್ತು. ನೋಡೋಣ, ಯಾರ ಕೋರ್ಟ್ಗೆ ಹೋಗಿ ಹೋಗ್ತಾರೆ, ಕೋರ್ಟ್ನಿಂದ ಆದೇಶ ಆಗಿ ಆಗ್ತೈತೆ. ತನಿಖೆ ವಿಳಂಬ ಆಗ್ಬೋದು, ಹಾಗೆ ಆಗ್ತದೆ. ಅಂದ್ರೆ ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ಕಾಂಗ್ರೆಸ್ ಅದನ್ನ ಅಲ್ಲಿ ಬಂದೇ ಬರ್ತೈತೆ. ಯಾರಾದ್ರೂ ಕೋರ್ಟ್ಗೆ ಹೋಗಬಹುದ್ರೆ ಒಂದು ಒಳ್ಳೆ ವಿಚಾರ ಅಂದ್ರೆ ತತ್ತಿ ಖಾತೆ ಕೊಡದಿಲ್ಲ, ಒಂದು ಒಳ್ಳೆ ಸಂಗತಿ. ಬೇರೆ ಕೊಟ್ಟಾರ, ದೇವ್ರ ಜಪ ಮಾಡ್ಲಿ, ಹಜ್ಜಕ್ಕೆ ಜನನ ಕಳಿಸ್ಲಿ ಅಂತ. ಯಾಕಂದ್ರೆ ಅಲ್ಲಿ ಮಾಡಿದಂತ ತಪ್ಪಣ್ಣ
ಇಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಕೊಟ್ಟರೆಲ್ಲ ಗುಡಿಗಳನ್ನ ಒಳ್ಳೇದ್ ಮಾಡ್ಲಿ, ಪೂಜೆ ಮಾಡಿಸ್ಲಿ, ಖಾತೆ ಕೊಟ್ಟರೆ ಅದೊಂದು ಸಂತೋಷ. ಯಾಕಂದ್ರೆ ಎಗ್ ಆಗಿತ್ತು, ಇನ್ ಎಗ್ ಆದ್ಮ್ಯಾಗ ಮತ್ತೇನ್ ತಿಂತಿರ್ ಗೊತ್ತಾಗ್ತಿಲ್ಲ. ಅದ ಮುಂದ್ ನೆಕ್ಸ್ಟ್ ಅದಕ್ಕಾಗಿ ಅಟ್ಲೀಸ್ಟ್ ಅದನ್ನಾರ ಸಿ ಎಂ ಅವರು ಒಳ್ಳೆ ಕೆಲಸ ಮಾಡಿದಾರ. ಎಗ್ ಗಟ್ಟ ಸಾಕು, ಮತ್ ಮುಂದಿಂದ ಏನಾರ ಅನಾಹುತ ಮಾಡಬಾರ್ದು. ಖಾತೆ ಕಿತ್ತಕ್ಕದ್ ಒಳ್ಳೆ ಸಂತೋಷ ಸಂಗತಿ. ಮಾಡ್ಯಾರಲ್ಲ ಗುರುವಾರ ಮಂತಮ್ಮ ರಾಯರ್ಮಿಣಿ ಅಮ್ಮ ಅಂತ ಶಶಿಕಲಾ ಜ್ಯುವೆಲ್ಲಿ ಅವ್ರಿಗೆ ಪಾಪ ಮಾಡಿದ್ಯಾ ತೃಪ್ತಿಯಲ್ಲಿ. ರಾಯರ್ಮಿಣಿ ಅಮ್ಮ ಗುರುವಾರ ಮಂತಮ್ಮ ಅಂತ ಎಲ್ಲ ಗುಡಿಗಳನ್ನ ಅನುದಾನ ಕೊಡಿ ಸ್ವಚ್ಛಗೊಳಿಸಿ ಅಂತ ಕೊಟ್ಟಾರ. ಅದೇ ಅವ್ರಿಗೆ ಪನಿಷ್ಮೆಂಟ್. ಹದಿನಾರ ಅಂತ ಕಮಿಟಿ ಬಂದ್ ಹೋದ್ಮೇಲೆ ಅಲ್ಲ, ಹದಿನಾರಕ್ಕೆ ಬೆಳಿಗ್ಗೆ ಬರ್ತಾರೆ 11 ಗಂಟೆಗೆ, ಅಂದೇ ನಾಮಿನೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಅದೇ ದಿವಸ ನಾವು ಈಗಾಗಲೇ ಟೆಂಟೇಟಿವ್ ಆಗಿ ಯಾರು ನಿಲ್ಬೇಕು ಎಲ್ಲಿ ನಿಲ್ಬೇಕು ಅವ್ರವ್ರ ತಯಾರಿ ಮಾಡ್ಕೊಳ್ತಿದ್ದಾರೆ. ಸೊ ಪಕ್ಷಿಂದ ನಿಲ್ಲಬೇಕಾ ಅಥವಾ ಹಾಗೆ ನಿಲ್ಬೇಕು ಅನ್ನೋದು ಕಮಿ ಸಮಿತಿ ಬಂದ ಹೋದ್ಮೇಲೆ ಡಿಸಿಷನ್. ಬಿಜೆಪಿ ನಾಯಕರು ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ, ಅದೇನು ಅದಕ್ಕೆ ಏನೋ ಏನೋ ತಾಳೆಲ್ಲ ತಂತಿಲ್ಲ, ಹಂಗೆ ಏನೋ ಅದಕ್ಕೆ ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರೇನು ಹೇಳ್ತಾರೋ, ಅವರು ಒಂದು ಪಕ್ಷದಲ್ಲಿ ಇದ್ದೀವಿ, ಒಂದು ರಾಷ್ಟ್ರೀಯ ರಾಜಕೀಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು, ಅವ್ರ ಪಕ್ಷಕ್ಕೆ ಅದು ಶೋಭೆ ತರೋಲ್ಲ. ಅವ್ರ ಪಕ್ಷದವ್ರ ನಿಯಂತ್ರಣ ಮಾಡಬೇಕದು. ಈ ರೀತಿ ಹೇಳಿದ್ರೆ ಅವ್ರಿಗೆ ಡ್ಯಾಮೇಜ್ ಆಗ್ತೈತೆ, ಅದನ್ನ ನಮಗೇನು ಡ್ಯಾಮೇಜ್ ಆಗೋಲ್ಲ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ, ಅವ್ರ ಪಕ್ಷ ಅವ್ರ ಪಕ್ಷದವ್ರಿಗೆ ಆಗ್ತದ, ಅವ್ರಿಗೆ ಜನ ಒಪ್ಕೊಳ್ಳೋದಿಲ್ಲ. ಅವ್ರಿಗೇನೋ ಚೆಂದಾಗಿ ಅನಿಸಿರ್ಬೋದು ಅದು ಹೇಳಿದ್ದು, ಅಂದ್ರೆ ಬೇರೆಯವ್ರನ್ನ ಯಾರು ಲೈಕ್ ಮಾಡೋಲ್ಲ, ಜನಸಾಮಾನ್ಯ ಆಗಲಿ ಅವ್ರ ಪಕ್ಷದವ್ರೆ ಅದನ್ನ ಲೈಕ್ ಮಾಡೋಲ್ಲ. ಇನ್ನು ನೋಡೋಣ, ಅದೇ ಈ ಟೈಮ್ ಇದೆ, ಇನ್ನು ಯಾಕೀಗ ಕೇಳ್ಬೇಕು, ಇನ್ನು 20 ತಿಂಗಳು ಟೈಮ್ ಇದೆ, ಅವಾಗ ನೋಡೋಣ. ಈಗಂತೂ ನಮ್ಮ ಕಾರ್ಪೊರೇಷನ್ ಚುನಾವಣೆ ಬಂದಿದೆ, ಕಾರ್ಪೊರೇಷನ್ ಚುನಾವಣೆಗೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ.